ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಶ್ರುತಿ ಅಶ್ವಿನ್ ವ್ಲಾಗ್ಸ್ ಇನ್ ಕನ್ನಡ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂದ್ಕೊಂಡು ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ನಾನು ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಸೋಯಾ ಚಂಗ್ಸ್ ಪುಲಾವ್ ಮಾಡಿದ್ದೆ ಅದರ ರೆಸಿಪಿನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಈ ವಿಡಿಯೋ ಮಾಡಿದ್ದೀನಿ ಮಾರ್ನಿಂಗ್ ಫಸ್ಟು ಗ್ಯಾಸೆಲ್ಲ ಕ್ಲೀನ್ ಮಾಡ್ಕೊಂಬಿಟ್ಟು ವಿಭೂತಿ ಹಚ್ಚಿದ ಮೇಲೆ ಒಲೆ ಹಚ್ಚೋದು ಇಲ್ಲ ಒಂದೊಂದು ಸಲ ರಾತ್ರಿಯೇ ಕ್ಲೀನ್ ಮಾಡಿಟ್ಟಿರ್ತೀವಿ ನಿಮ್ಮ ಕೂಡ ಇದೇ ಥರ ಮಾಡೋದು ಕಮೆಂಟ್ ಮಾಡಿ ತಿಳಿಸಿ ಓಕೆನಾ ಹಾಗೆಯೇ ನಾನಿಲ್ಲಿ ಒಂದು ಕಡೆ ಹಾಲನ್ನ ಕಾಯೋದಕ್ಕೆ ಇಟ್ಕೊಂಡ್ಬಿಟ್ಟು ಒಂದು ಬೌಲ್ ಸೋಯಾ ಚಂಕ್ಸ್ನ ನಾನು ಮೊದಲೇ ನೆನೆಸಿಡ್ತಾ ಇದ್ದೀನಿ ಬಿಸಿನೀರಲ್ಲಿ ಒಂದು ಫಿಫ್ಟೀನ್ ಟು ಟ್ವೆಂಟಿ ಮಿನಿಟ್ ನೆನೆಸ್ಕೊಂಡ್ರೆ ಸಾಕಾಗುತ್ತೆ ನೆಕ್ಸ್ಟ್ ಇಲ್ಲಿ ಪಕ್ಕದಲ್ಲಿ ಟೀಗೂ ಕೂಡ ಇಟ್ಕೊಂಡಿದ್ದೀನಿ ನನ್ನ ಮಗಳಿಗೆ ದೋಸೆ ಬೇಕಂತೆ ಸೊ ಹಾಗಾಗಿ ಪೊಟ್ಯಾಟೊ ಪಲ್ಯ ಮಾಡೋಣ ಅಂತ ಒಂದು ಕಡೆ ಪೊಟ್ಯಾಟೊ ಕೂಡ ಬೇಯೋದಕ್ಕೆ ಇದ್ದೀನಿ ಅಕ್ಕಿ ನೆನೆಸಿಟ್ಕೊಂಡ್ಬಿಡ್ತೀನಿ ಈ ಚಿಕ್ಕ ಕಪ್ಪಲ್ಲಿ ಮೂರು ಕಪ್ ಅಕ್ಕಿ ತೊಗೊಂಡಿದ್ದೀನಿ ಅದನ್ನು ಚೆನ್ನಾಗಿ ತೊಳೆದು ಒಂದು ಟ್ವೆಂಟಿ ಮಿನಿಟ್ಸ್ ಇಡ್ತಾ ಇದ್ದೀನಿ ನಾನಿಲ್ಲಿ ಪುಲಾವಿಗೆ ಬೇಕಾಗಿರ್ತಕ್ಕಂಥ ಮಸಾಲೆ ರುಬ್ಕೊಳಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಹಸಿಮೆಣ್ಸಿನ್ಕಾಯಿ ಒಂದು ಅರ್ಧ ಈರುಳ್ಳಿ ಪುದೀನ ಮತ್ತು ಕೊತ್ತಂಬರಿ ಹಾಕ್ಕೊಳ್ತಾ ಇದ್ದೀನಿ ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ತಿಕ್ನೆಸ್ಗೋಸ್ಕರ ಗೋಡಂಬಿ ಮತ್ತು ಬಾದಾಮಿನೂ ಎರಡೆ ಎರಡು ಬಾದಾಮಿ ಹಾಕ್ತಾ ಇದ್ದೀನಿ ಜೀರಿಗೆ ಸೋಂಪು ಕಾಳು ಹಾಗೆಯೇ ಒಂದು ಸ್ಪೂನಷ್ಟು ಧನಿಯಾ ಕೂಡ ಹಾಕ್ಕೊಳ್ತಾ ಇದ್ದೀನಿ ಒಂದು ಚಿಕ್ಕ ಪೀಸ್ ಚಕ್ಕೆ ಮತ್ತು ಎರಡು ಲವಂಗ ಸ್ವಲ್ಪ ತೆಂಗಿನಕಾಯಿ ಹಾಕ್ಬಿಟ್ಟು ಸ್ವಲ್ಪ ನೀರು ಹಾಕಿ ಇದನ್ನು ನುಣ್ಣಗೆ ರುಬ್ಬಿಟ್ಕೊಳ್ತಾ ಇದ್ದೀನಿ ಫಸ್ಟು ಹಾಗೆಯೇ ಪುಲಾವ್ಗೆ ಒಗ್ಗರಣೆಗೆ ಬೇಕಾಗಿರೋ ಈರುಳ್ಳಿ ಮತ್ತು ಟೊಮ್ಯಾಟೋನು ಕೂಡ ಕಟ್ ಮಾಡ್ಕೊಳ್ತಾ ಇದ್ದೀನಿ ಒಂದು ಎರಡು ಈರುಳ್ಳಿನ ನಾನು ಸ್ಲೈಸಾಗಿ ಕಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಟೊಮ್ಯಾಟೊನ ತೊಗೊಂಡಿದ್ದೀನಿ ಇಲ್ಲಿ ಅದನ್ನು ಕೂಡ ಕಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ ಹಾಗೆ ಈ ಕಡೆ ಪೊಟ್ಯಾಟೊ ಕೂಡ ಬೆಂದಿತ್ತು ಅವಳಿಗೆ ಪೊಟ್ಯಾಟೊ ಪಲ್ಯ ಮಾಡಿಟ್ಬಿಡ್ತಾ ಇದ್ದೀನಿ ಫಸ್ಟು ಏಯ್ಟ್ ತರ್ಟಿಗೆಲ್ಲ ರೆಡಿ ಇರಬೇಕು ಒನ್ ವೀಕಾಗೆ ಸೊ ಹಾಗಾಗಿ ಬೇಗ ಬೇಗ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಪಲ್ಯ ಕೂಡ ಎಲ್ಲ ಆಗಿದೆ ರೆಡಿ ಆಗಿದೆ ಪಲ್ಯ ಇನ್ನೇನು ದೋಸೆ ಹಾಕ್ಕೊಡೋದು ಅವಳು ರೆಡಿ ಆಗ್ತಾ ಇದ್ದಾಳೆ ಇವಾಗ ಪುಲಾವ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಾನು ಕೂಡ ಫಸ್ಟ್ ಟೈಮ್ ಸೋಯಾ ಚಾಕ್ಸ್ನ ಯೂಸ್ ಮಾಡ್ತಾ ಇರೋದು ನಾನು ಅದು ಮೆತ್ತ ಮೆತ್ತಾಗಿ ಅನಿಸುತ್ತಲ್ಲ ತಿನ್ನೋದಕ್ಕೆ ಒಂಥರ ಅನ್ನಿಸ್ತಾ ಇತ್ತು ಸೊ ಹಾಗಾಗಿ ನಾನು ಜಾಸ್ತಿ ಯೂಸ್ ಮಾಡೋದಿಲ್ಲ ಅದನ್ನು ನಾನಿಲ್ಲಿ ಒಂದು ಕುಕ್ಕರ್ಗೆ ಒಂದು ಎರಡು ಸ್ಪೂನಷ್ಟು ತುಪ್ಪ ಮತ್ತು ಎರಡು ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಪುಲಾವ್ಗೆ ಮಸಾಲೆ ಏನು ಬೇಕು ಅದು ಹಾಕ್ಕೋಬೋದು ನೀವು ಜಾಸ್ತಿ ಮಸಾಲೆ ಬೇಕಂದರೆ ಎಲ್ಲ ಐಟಮ್ ಕೂಡ ಹಾಕ್ಬೋದು ನಾನಿಲ್ಲಿ ಪುಲಾವ್ ಎಲೆ ಒಂದು ಏಲಕ್ಕಿ ಒಂದು ಎರಡು ಪೀಸ್ನಷ್ಟು ಚಕ್ರಮಗ್ಗು ಹಾಗೆಯೇ ಒಂದು ಅರ್ಧ ಸ್ಪೂನ್ ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ ಈ ಸೋಯಾ ಚಂಕ್ಸ್ ಬಂದುಬಿಟ್ಟು ಫುಲ್ಲು ಪ್ರೋಟೀನ್ ರಿಚ್ ಅಂತ ಹೇಳ್ತಾರೆ ತುಂಬ ಹೆಲ್ದಿ ಅಂತಲೂ ಹೇಳ್ತಾರೆ ಹೊರಗಡೆ ನಾನು ಇದನ್ನು ತಿಂದಿದ್ದೀನಿ ಒಂದೆರಡು ಸಲ ಬಟ್ ಮನೇಲಿ ಫಸ್ಟ್ ಟೈಮ್ ನಾನು ಮಾಡ್ತಾ ಇರೋದು ಇಲ್ಲಿ ಒಗ್ಗರಣೆಗೆ ಹೆಚ್ಚಿಟ್ಕೊಂಡಿರೋ ಈರುಳ್ಳಿ ಮತ್ತು ಟೊಮೆಟೊನು ಕೂಡ ಹಾಕ್ಬಿಟ್ಟು ಬಾಡಿಸ್ಕೋಬೇಕು ಈರುಳ್ಳಿ ಸ್ವಲ್ಪ ಫ್ರೈ ಆದಮೇಲೆ ನೆಕ್ಸ್ಟು ಟೊಮೆಟೊ ಹಾಕ್ಕೋಬೇಕು ಇದೆ ನೋಡಿ ಈಗ ಇವಾಗ ಇದಕ್ಕೆ ಟೊಮ್ಯಾಟೊ ಇದ್ದೀನಿ ನಿಮ್ಮಲ್ಲಿ ಯಾರ್ಯಾರಿಗೆ ಸೋಯಾ ಚಂಕ್ಸ್ ತುಂಬ ಇಷ್ಟ ಆಗುತ್ತೆ ಅಂತ ಹೇಳಿ ಹಾಗೆಯೇ ನಾನು ವೀಡಿಯೋಸ್ ಎಲ್ಲ ಹೇಗೆ ಇದೆ ಇಷ್ಟ ಆಗ್ತಾ ಇದೆಯಾ ಏನಾದರೂ ತಿದ್ಕೊಳ್ಳೋದಿತ್ತು ಅಂದರೆ ಕಮೆಂಟ್ ಮಾಡಿ ತಿಳಿಸಿ ಹಾಗೆಯೇ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಟೊಮೆಟೊ ಎಲ್ಲ ಚೆನ್ನಾಗಿ ಫ್ರೈ ಆಗಿ ಆಗಿದೆ ನೋಡಿ ಇವಾಗ ಇದಕ್ಕೆ ರುಬ್ಬಿರ್ತಕ್ಕಂಥ ಮಿಶ್ರಣನ ಸೇರಿಸ್ಕೊಳ್ತಾ ಇದ್ದೀನಿ ಇವಾಗ ಹಾಗೆ ಸ್ವಲ್ಪ ಇದನ್ನು ಹಸಿ ವಾಸನೆ ಎಲ್ಲ ಹೋಗೋವರೆಗೂ ಸ್ವಲ್ಪ ಫ್ರೈ ಇದ್ದೀನಿ ಸ್ವಲ್ಪ ನೀರನ್ನು ಸೇರಿಸಿ ಇದನ್ನು ಇದ್ದೀನಿ ಒಂದೆರಡು ನಿಮಿಷ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಟೈಮು ಅಂತೂ ಎಲ್ರಿಗೂ ಒಂಥರ ಚಾಲೆಂಜಿಂಗಾಗಿರುತ್ತೆ ಅಲ್ವಾ ಎಷ್ಟು ಹರಿ ಬರಿ ಅನಿಸುತ್ತೆ ಇಬ್ಬರು ನಮ್ಮ ಮನೆಯವರು ಮತ್ತು ನಮ್ಮ ಮಗಳು ಇಬ್ಬರು ರೆಡಿಯಾಗಿ ಹೋಗೋ ಅಷ್ಟರಲ್ಲಿ ಎಲ್ಲ ಮುಗಿಬೇಕು ಅಂದರೆ ಒಂಥರ ಚಾಲೆಂಜಿಂಗಾಗಿ ತಗೋಬೇಕು ಅದನ್ನು ನೀರು ಸ್ವಲ್ಪ ಕುದಿ ಇದೆ ಇದಕ್ಕೆ ಒಂದು ಸ್ವಲ್ಪ ಧನಿಯಾ ಪುಡಿ ಮತ್ತು ಒಂದು ಸ್ವಲ್ಪ ಅರಶಿನ ಪುಡಿ ಸೇರಿಸ್ಕೊಂಡಿದ್ದೀನಿ ನೆಕ್ಸ್ಟ್ ಇದಕ್ಕೆ ಸೋಯಾ ಚಂಕ್ಸ್ನೆಲ್ಲ ನೆನೆಸಿಟ್ಕೊಂಡಿದ್ವಲ್ಲ ಅದನ್ನು ನೀರೆಲ್ಲ ಚೆನ್ನಾಗಿ ಹಿಂಡ್ಕೊಂಬಿಟ್ಟು ಹಾಕ್ಕೋಬೇಕು ಮಸಾಲೆಗೆ ನೋಡಿ ಈ ಥರ ನೀರನ್ನೆಲ್ಲ ಫುಲ್ಲು ತೆಗೆದುಬಿಟ್ಟು ಹಾಕ್ತಾಯಿದ್ದೀನಿ ಆ ಪೀಸಸ್ ನೋಡೋದಕ್ಕೆ ಒಂಥರ ಅನ್ನಷ್ಟ ಆಯ್ತಪ್ಪ ಯಾಕೋ ನನಗೆ ಆ ಬಿಸಿ ನೀರಲ್ಲಿ ನೆನೆಸಿಟ್ಟು ಸ್ವಲ್ಪ ಹೊತ್ತಿಗೆ ಎಷ್ಟೆಷ್ಟು ದಪ್ಪ ಆಗಿದೆ ನೋಡಿ ಹೆಂಗೆ ಕಾಣಿಸ್ತಾ ಇದೆ ಇದು ಇದು ಸಪ್ಪೆ ಇರುತ್ತಲ್ಲ ಹಾಗಾಗಿ ಮಸಾಲೆಯಲ್ಲಿ ಹಾಕೋದ್ರಿಂದ ಚೆನ್ನಾಗಿ ಅದೆಲ್ಲ ಹೀರ್ಕೊಳ್ಳುತ್ತೆ ಮಸಾಲೆನ ಸ್ವಲ್ಪ ಉಪ್ಪು ಕೂಡ ಸೇರಿಸ್ಕೋಬೋದು ಇದೇ ಟೈಮಲ್ಲಿ ಚೆನ್ನಾಗಿ ಮಸಾಲೆಯಲ್ಲಿ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಆಮೇಲೆ ನಾನು ನೀರು ಹಾಕ್ಕೊಳ್ತೀನಿ ಎಲ್ಲ ಹಿಂಡಿಟ್ಕೊಂಡು ಇವಾಗ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಒಂದೆರಡು ನಿಮಿಷ ಇದನ್ನು ಹಾಗೇ ಎಲ್ಲ ಚೆನ್ನಾಗಿ ಹೀರ್ಕೊಳ್ಳೋದಕ್ಕೆ ಬಿಟ್ಬಿಟ್ಟು ನೆಕ್ಸ್ಟ್ ಇದಕ್ಕೆ ನೀರು ಸೇರಿಸ್ಕೊಳ್ತಾ ಇದ್ದೀನಿ ಆಗಲೇ ನಾನು ಒಂದು ಅರ್ಧ ಕಪ್ನಷ್ಟು ನೀರು ಹಾಕಿದ್ದೆ ಆದ್ದರಿಂದ ಇವಾಗ ಎರಡು ಎರಡರಿಂದ ಎರಡೂವರೆ ಅಷ್ಟು ನೀರು ಇದ್ದೀನಿ ಇದನ್ನೆಲ್ಲ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ನೆಕ್ಸ್ಟ್ ಇದಕ್ಕೆ ರುಚಿಗೆ ಎಷ್ಟು ಬೇಕು ನೋಡಿಬಿಟ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಇವಾಗ ನೀರು ಒಂದು ಕುದಿ ಬಂದಮೇಲೆ ಇದಕ್ಕೆ ಅಕ್ಕಿ ಸೇರಿಸ್ಕೊಳ್ಳೋಣ ಅಕ್ಕಿ ಕೂಡ ಅಷ್ಟೊತ್ತಿಗೆ ಚೆನ್ನಾಗಿ ನೆನೆದಿದೆ ಬಾಸ್ಮತಿ ರೈಸ್ ತೊಗೊಂಡಿದ್ನಲ್ವ ಸೊ ಭಾಳ ಹೊತ್ತು ನೆನೆಸೋದು ಬೇಡ ಅದನ್ನು ಒಂದು ಟ್ವೆನ್ ಫಿಫ್ಟೀನ್ ಮಿನಿಟ್ಸ್ ನೆನೆಸ್ಕೊಂಡ್ರೂ ಸಾಕಾಗತ್ತೆ ನೋಡಿ ಅಕ್ಕಿನ ಸೇರಿಸ್ಕೊಳ್ತಾ ಇದ್ದೀನಿ ಇವಾಗ ಅಕ್ಕಿ ಎಲ್ಲ ಹಾಕಿದ್ದಾದಮೇಲೆ ಅದನ್ನು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಉಪ್ಪು ಎಲ್ಲ ಟೇಸ್ಟ್ ಮಾಡಿ ನೋಡ್ಕೊಳ್ಳಿ ಒಂದ್ಸಲ ಕಮ್ಮಿ ಏನಾದರೂ ಇತ್ತು ಅಂದರೆ ಇವಾಗಲೇ ಹಾಕ್ಕೋಬೋದು ನೆಕ್ಸ್ಟ್ ಇದಕ್ಕೆ ನಾನು ಬಟಾಣಿ ಸೇರಿಸ್ತೀನಿ ಅಂದರೆ ಬಟಾಣಿ ನಾನು ಫ್ರೋಸನ್ನ ಹಾಗೆ ಹಾಕಿದ್ರೆ ಒಂಥರ ಸ್ಮೆಲ್ ಬರುತ್ತೆ ಹಾಗಾಗಿ ಒಂದು ಕುದಿ ಬಿಸಿನೀರಲ್ಲಿ ಕುದಿಸ್ಬಿಟ್ಟು ಅದನ್ನು ಲಾಸ್ಟಲ್ಲಿ ಇದ್ದೀನಿ ಅದಕ್ಕೆ ಬಟಾಣಿ ಕೂಡ ಸೇರಿಸ್ಕೊಂಡಿದ್ದಾಯಿತು ಇವಾಗ ಇವಾಗ ಪುಲಾವ್ಗೆಲ್ಲ ಇಂಗ್ರೀಡಿಯೆಂಟ್ಸ್ನೂ ಸೇರಿಸಿದ್ದಾಗಿದೆ ಅಕ್ಕಿ ಎಲ್ಲ ಹಾಕಿ ಆದಮೇಲೆ ಒಂದು ಕುದಿ ಬಂದಮೇಲೆ ಇದನ್ನು ಮುಚ್ಚಳ ಮುಚ್ಚಿ ಎರಡು ವಿಷಲ್ ಕೂಗಿಸ್ಕೊಂಡ್ರೆ ಸೋಯಾ ಚಂಕ್ಸ್ ಪುಲಾವ್ ರೆಡಿ ಆಗುತ್ತೆ ಆಮೇಲೆ ನೋಡಬೇಕು ಹೇಗಿರುತ್ತೆ ಅಂತ ಎರಡು ವಿಷಲ್ ಕೂಗಿ ಕುಕ್ಕರ್ ಕೂಡ ಅದು ಏರೆಲ್ಲ ಔಟ್ ಆಗಿದೆ ಸೋಯಾ ಚಂಕ್ಸ್ ಎಲ್ಲ ಮೇಲೆ ಬಂದುಬಿಟ್ಟಿದೆ ರೈಸ್ ಎಲ್ಲ ಕೆಳಗಿದೆ ಪುಲಾವ್ ಮಾತ್ರ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಟೇಸ್ಟು ಕೂಡ ಮಾಡಿದೆ ಚೆನ್ನಾಗ್ ಅನ್ನಿಸ್ತು ಬಟ್ ಸೋಯಾ ಚಂಕ್ಸ್ ಮಾತ್ರ ಸ್ವಲ್ಪ ಮೆತ್ತ ಮೆತ್ತ ಅನ್ನಿಸ್ತಾ ಇತ್ತು ನನಗೆ ನೆಕ್ಸ್ಟ್ ಇದಕ್ಕೆ ಒಂದು ರಾಯ್ತ ಕೂಡ ಬೇಗ ರೆಡಿ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಸೌತೆಕಾಯಿ ಈರುಳ್ಳಿ ಟೊಮ್ಯಾಟೊ ಮತ್ತು ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಅದಕ್ಕೆ ಮೊಸರನ್ನ ಸೇರಿಸಿ ಸ್ವಲ್ಪ ಉಪ್ಪು ಹಾಕಿ ರಾಯ್ತನ ಕೂಡ ರೆಡಿ ಮಾಡ್ಕೊಂಡೆ ಬೇಗ ನನ್ನ ಮಗಳು ಕೂಡ ಸ್ಕೂಲಿಗೆ ಹೋಗಿ ಆಯಿತು ದೋಸೆ ಪೊಟ್ಯಾಟೊ ಪಲ್ಯ ಎಲ್ಲ ತಿಂದು ಬಾಕ್ಸಿಗೆ ಹಾಕ್ಕೊಂಡು ನೆಕ್ಸ್ಟ್ ನಮ್ಮ ಮನೆಯವರು ಹೋದ್ಮೇಲೆ ನಾವು ಬ್ಯಾಟಿಂಗ್ ಶುರು ಮಾಡೋದು ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತಾ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು